एवरीवन वेलकम बैक टू द चैनल नंदना क्रिएशंस फ्रेंड्स इवत ग्रैंड लुकिंग ब्राइडल डिजाइन तोर्ता दीनि क्रोशा कुच्चे डिजाइन ब्राइडल सारी बंद इत कलर नोड़ी बीच कलर के कॉपर जरी मत सिल्वर जरी बंद डिसेंबर कलर के सो तुम चेना ग्रैंड सारी लुक नीडल नंबर बंद 10th होता दीनि फ्रेंड्स 11 आरू नड़ीते यह ब्राइडल बीड्स अंत यूज स्वल्प जास्ती बेगत सारी के फुल बेस फुल ब्राइडल बीड्स बरते सो ऐस यूजल आर हल दार तक गंट हाकि रेडीटी नीडल हाकि बटे दार तक बंद सिंगल क्रोशे माता टू टाइम सिंगल क्रोशे मोड़ो एर सती सिंगल क्रोशे दार ते ಒಂದು ಬೀಡ್ ತೊಗೊಂಡಿದ್ವಿ ಅಲ್ವಾ ಫ್ರೆಂಡ್ಸ್ ಅದೊಂದೇ ಥರನೇ ಬೀಡ್ಸ್ ಯೂಸ್ ಮಾಡೋದು ಇನ್ನು ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಲ್ಲ ಇದಕ್ಕೆ ಸೊ ಇದನ್ನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ನ್ಯೂ ಡಿಸೈನ್ ಅಂತ ಹೇಳಲ್ಲ ನಾನು ಹಳೆ ಡಿಸೈನೇ ಬಟ್ ಇವಾಗ ಮೇ ಬಿ ಟ್ರೆಂಡಿ ಆಗ್ತಾ ಇರ್ಬೋದು ಸೊ ಯಾಕಂದರೆ ಸುಮಾರು ಜನ ಇದನ್ನು ಕೇಳಿ ಹಾಕಿಸ್ಕೊಂಡಿದ್ದಾರೆ ರೀಸೆಂಟಾಗಿ ಸೊ ಇದು ಸ್ವಲ್ಪ ವರ್ಷ ಹಿಂದೆ ಇತ್ತು ಡಿಸೈನ್ ತುಂಬ ಚೆನ್ನಾಗಿತ್ತು ಸೊ ಜಾಸ್ತಿ ಬೀಡ್ಸ್ ಬರುತ್ತೆ ಅಂದರೆ ಬೇಸ್ ಲೈನ್ ಪೂರ್ತಿ ಇದೇ ರೀತಿ ಬೀಡ್ಸ್ ಬರುತ್ತೆ ನೋಡಿ ಬೀಡ್ ಲಾಕ್ ಮಾಡೋದು ದಾರಾಗೆ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು ಬಟ್ಟೆಗೆ ಲಾಕ್ ಮಾಡೋದು ಸೊ ಬಟ್ಟೆಗೆ ಲಾಕ್ ಮಾಡೋದು ಮತ್ತು ಸ್ವಲ್ಪ ದಾರ ತೆಗೆದುಬಿಟ್ಟು ಬಟ್ಟೆಗೆ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡೋಣ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋದು ಮತ್ತು ಬೀಡ್ ಲಾಕ್ ಬಟ್ಟೆಗೆ ಲಾಕ್ ಸೊ ಇದೇ ರೀತಿ ಪೂರ್ತಿ ಬೇಸ್ ಲೈನ್ ಅಂದರೆ ಸೆರಕು ಪೂರ್ತಿ ಈ ಥರ ಹಾಕ್ಕೊಂಡು ಹೋಗಬೇಕು ಪಲ್ಲು ಪೂರ್ತಿನೂ ಸೊ ಯಾರ್ಯಾರಿಗೆ ಜಾಸ್ತಿ ಬೀಡ್ಸ್ ಇಷ್ಟ ಆಗೋಲ್ಲ ಅವರು ಇಸ್ ಸ್ಟೆಪ್ನ ರಿಮೂವ್ ಮಾಡ್ಬೋದು ಅಥವಾ ಇದ್ರ ಬದಲು ಬೇರೆ ಬೀಡ್ಸ್ ಕೂಡ ನೀವು ತೊಗೋಬೋದು ಯಾರ್ಯಾರಿಗೆ ಇದು ಲುಕ್ ಇಷ್ಟ ಆಗುತ್ತೆ ಬ್ರೈಡಲ್ ಬೀಡ್ಸು ಆ್ಯಸ್ ಇಟ್ ಈಸ್ ಸೇಮ್ ಇದೇ ರೀತಿ ಹಾಕ್ಕೊಳ್ಳಿ ಸೊ ಲಾಸ್ಟ್ ವರ್ಕು ಇದೇ ರೀತಿ ಬಂದಿದ್ದೀನಿ ನಾನು ಬಟ್ಟೆ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟ್ ಸೈಡ್ ಇದನ್ನು ಬ್ಯಾಕ್ ಸೈಡ್ ಮಾಡ್ಕೊಂಡಿದ್ದೀನಿ ನಾನು ಬ್ಯಾಕ್ ಸೈಡಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಸೈಡು ಸೊ ಇಲ್ಲಿಂದ ನಾನು ಟೂ ಚೈನ್ಸ್ ಹಾಕ್ಕೊಳ್ತೀನಿ ಟೂ ಚೈನ್ಸ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಷೆ ಹಾಕಿರ್ತೀವಿ ಅಲ್ಲ ಬಟ್ಟೆಗೆ ಅಲ್ಲಿ ಹೋಲ್ ಇರುತ್ತೆ ನೀಟಾಗಿ ಗೊತ್ತಾಗುತ್ತೆ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ತೀನಿ ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೊಳ್ತೀನಿ ಒಂದು ಕಂಬ ಮಾಡ್ಕೋತೀನಿ ಫಸ್ಟು ಟೂ ಚೈನ್ ಮಾಡಿದೆ ಒಂದು ಕಂಬ ಮಾಡಿಕೊಂಡೆ ಸೇಮ್ ಹೋಲಲ್ಲಿ ಮತ್ತು ಅಲ್ಲಿಂದ ಫೋರ್ ಚೈನ್ನ ಹಾಕ್ಕೊಳ್ಳೋಣ ಸೊ ಫೋರ್ ಚೈನ್ ಹಾಕಿದ್ಮೇಲೆ ಮತ್ತು ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೋಬೇಕು ಈ ಬೀಡ್ ಪಕ್ಕ ಫಸ್ಟ್ ಬೀಡ್ ಪಕ್ಕ ಸಿಂಗಲ್ ಕ್ರೋಷೆ ಇರುತ್ತೆ ನೋಡಿ ಬಟ್ಟೆಗೆ ಹಾಕಿರೋದು ಆದರೆ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ಅಲ್ವಾ ಸೊ ಫಸ್ಟ್ ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೋತೀನಿ ಒಂದು ಕಂಬ ಮಾಡಿಕೊಂಡೆ ಮತ್ತು ಸುಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ ಎರಡು ಕಂಬ ಮಾಡ್ಕೊಳ್ಬೇಕು ಒಂದೇ ಹೋಲ್ ಗ್ಯಾಪ್ಗೆ ಎರಡು ಕಂಬ ಎರಡು ಡಬಲ್ ಕ್ರೋಷೆ ಆದಮೇಲೆ ಫೋರ್ ಚೈನ್ ಹಾಕಿ ಎರಡು ಡಬಲ್ ಕ್ರೋಷೆ ಮಾಡ್ತೀನಿ ಫೋರ್ ಚೈನ್ ಹಾಕಿ ಎರಡು ಡಬಲ್ ಕ್ರೋಷೆ ಸೊ ಇದು ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ ಬಟ್ಟೆಗೆ ಹಾಕಿರೋದು ಅಲ್ಲಿ ನಾನು ಎರಡು ಡಬಲ್ ಕ್ರೋಷೆ ಅಂದರೆ ಎರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಅದೇ ಹೋಲಿಗೆ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡ್ಕೊಳ್ಳೋದು ಮತ್ತು ಫೋರ್ ಚೈನ್ ಎರಡು ಕಂಬ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ ಮತ್ತು ಫೋರ್ ಚೈನು ಎರಡು ಕಂಬ ಸೊ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಈಸಿ ಇದೆ ಅಂದರೆ ಸ್ಟೆಪ್ ಜಾಸ್ತಿ ಬರುತ್ತೆ ನಿಮಗೆ 6 ಸ್ಟೆಪ್ಸ್ ಬರುತ್ತೆ ಬಟ್ ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬ ಈಸಿ ಬರೀ ಚೈನ್ಸ್ ಕಂಬಗಳು ಅಷ್ಟೇ ಇರುತ್ತೆ ಪೂರ್ತಿ ಸ್ಟೆಪ್ಪಲ್ಲಿ ಕೂಡ ಪ್ರತಿಯೊಂದು ಸ್ಟೆಪ್ಪಲ್ಲು ಬರೀ ಚೈನ್ಸ್ ಕಂಬಗಳ ಥರ ಹಾಕ್ಕೊಂಡು ಹೋಗಬೇಕು ಇಲ್ಲಿ ಹಾಕಿದೆಲ್ಲ ಎರಡು ಕಂಬ ನಾಲ್ಕು ಚೈನ್ ಎರಡು ಕಂಬ ನಾಲ್ಕು ಚೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಫ್ರಂಟ್ ಸೈಡಿಂದ ಫುಲ್ಲು ಸ್ಯಾರಿ ಅದೇ ರೀತಿ ಮಾಡ್ಕೊಂಡು ಹೋಗೋಣ ಇವಾಗ ನೋಡಿ ಈ ರೀತಿ ಮಾಡಿಕೊಂಡು ಅಂದರೆ ಬ್ಯಾಕ್ ಸೈಡಿಂದ ಮಾಡಿ ಫ್ರಂಟ್ ಸೈಡ್ಗೆ ಬಂದಿದ್ದೀನಿ ಸೊ ಇವಾಗ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟಿಗೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳೋಣ ಹೀಗೆ ಕಾಣಿಸ್ತಾ ಇರುತ್ತೆ ನಮಗೆ ಸೊ ಮತ್ತೆ ಇಲ್ಲಿಂದ ನಾವು
ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್ ಹಾಕಿಬಿಟ್ಟು ಸುಜಿ ಮೇಲೆ ಇವಾಗ ದಾರ ಸುತ್ತಕೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಮತ್ತೆ ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು ದಾರ ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸೊ ಮತ್ತೆ ಸುಜಿ ಮೇಲೆ ದಾರ ಸುತ್ತಕೋಬೇಕು, ಫೋರ್ ಚೈನ್ ಗ್ಯಾಪಲ್ಲಿ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸ್ಟೆಪ್ಪಲ್ಲಿ ಟ್ರಿಪಲ್ ಕ್ರೋಷೆ ಕೂಡ ತೊಗೋಬೋದು, ಬಟ್ ತುಂಬ ಲೆಂತಿ ಆಗೋಗುತ್ತೆ, ಡಬಲ್ ಕ್ರೋಷೆ ಸಾಕಾಗುತ್ತೆ. ಸೊ ನಾಲ್ಕು ಕಂಬಗಳನ್ನ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾಲ್ಕು ಕಂಬ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾಲ್ಕು ಕಂಬ ಹಾಕಿ ಒನ್ ಚೈನ್, ಟೂ ಚೈನ್, ಮತ್ತು ಅಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಫೋರ್ ಚೈನಲ್ಲಿ ಗ್ಯಾಪಲ್ಲಿ ಮತ್ತೆ ನಾಲ್ಕು ಕಂಬನ ಮಾಡ್ಕೊಳ್ತೀನಿ. ನಾಲ್ಕು ಕಂಬ ಎರಡು ಚೈನು, ನಾಲ್ಕು ಕಂಬ ಎರಡು ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗು ಎರಡು ಕಂಬ ನಾಲ್ಕು ಚೈನ್ ಹಾಕ್ಕೊಂಡೋಗಿದ್ದೆ ಅಲ್ವಾ ಬ್ಯಾಕ್ ಸೈಡಿಂದ, ಇವಾಗ ನಾಲ್ಕು ಕಂಬ ಎರಡು ಚೈನ್ ಹಾಕ್ಕೊಂಡು ಹೋಗಬೇಕು. ಸೊ ಅಲ್ಲಿ ಕರೆಕ್ಟಾಗಿ ನಿಮಗೆ ನೀಟಾಗಿ ಬರುತ್ತೆ, ಕರೆಕ್ಟಾಗೆ ನಾಲ್ಕು ಕಂಬ ಎರಡು ಚೈನ್ನ ಹಾಕ್ಕೊಳ್ಳಿ. ಮತ್ತು ಈ ಸ್ಟೆಪ್ಪು ಕೂಡ ಈಸಿ ಫ್ರೆಂಡ್ಸ್. ನಾಲ್ಕು ಕಂಬ ಎರಡು ಚೈನ್, ನಾಲ್ಕು ಕಂಬ ಎರಡು ಚೈನ್, ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಸೊ ಅದು ನಿಮ್ಗೆ ಟೈಟ್ ಅನಿಸುತ್ತೆ ಬಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದಷ್ಟು ಉದ್ದ ಹಾಕೋಷ್ಟೊತ್ತಿಗೆ ನಿಮಗೆ ನೀಟಾಗಿ ಸೆಟ್ ಆಗಿರುತ್ತೆ. ಫಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಾಲ್ಕು ಚೈನು ಎರಡು ಕಂಬ, ಈ ಸ್ಟೆಪ್ಪಲ್ಲಿ ನಾಲ್ಕು ಕಂಬ ಎರಡು ಚೈನು. ಈ ಥರ ಕನ್ಫ್ಯೂಸ್ ಆಗೋಲ್ಲ ಫ್ರೆಂಡ್ಸ್, ಒಂದ್ಸತಿ ಹಾಕ್ಕೊಂಡ್ರೆ ಆರಾಮ್ಸಾಗಿ ಹಾಕ್ಕೊಂಡು ಹೋಗ್ಬೋದು. ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಹೀಗೆ ಪೂರ್ತಿ ಸಾರಿ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಸ್ವಲ್ಪ ಉದ್ದ ಹಾಕಿದ್ದೀನಿ, ನಾಲ್ಕು ಕಂಬ ಎರಡು ಚೈನು. ಇದೇ ರೀತಿ ಎಂಡ್ವರೆಗೂ ಹಾಕ್ಕೊಂಡು ಹೋದ್ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ, ಕರೆಕ್ಟಾಗಿ ಕೌಂಟಿಂಗ್ಸ್ ಕರೆಕ್ಟಾಗಿ ಮಾಡಿದ್ರೆ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಇದು. ಮತ್ತು ಒಂದು ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ತೀನಿ. ಸ್ಟಾರ್ಟಿಂಗಿಂದ ಬಂದು ಅಂದರೆ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಬಂದು ವಾಪಸ್ ಬ್ಯಾಕಲ್ಲಿ ಫೋರ್ ಚೈನು ಎರಡು ಡಬಲ್ ಕ್ರೋಷೆ ಹಾಕ್ಕೊಂಡೋಗಿ ಮತ್ತೆ ಈ ಸೈಡು ನಾಲ್ಕು ಕಂಬ ಎರಡು ಚೈನ್ ಹಾಕ್ಕೊಂಡು ಬಂದಿರ್ತೀವಿ. ದಾರ ಇವಾಗಲೇ ಕಟ್ ಮಾಡೋದು, ಒಂದು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ತೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಈ ಬೇಸ್ ಇಟ್ಕೊಂಡು ನೀವು ಯಾವ ಥರ ಆದರೂ ನೀವು ಡಿಸೈನ್ ಮಾಡ್ಕೋಬೋದು. ಇದು ನಾನು ಈ ಡಿಸೈನ್ಗೆ ಏನಿದೆ ರೆಗ್ಯುಲರಾಗಿ ಆ ಥರ ಮಾಡ್ತಾ ಇದ್ದೀನಿ. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ನಾನು ಸಿಂಗಲ್ ಕ್ರೋಷೆ ಮಾಡಿಟ್ಕೊಂಡಿದ್ದೀನಿ ನಾಟ್ ಹಿಂದೆ ಬರೋ ಥರ ಬ್ಯಾಕ್ ಸೈಡ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಎಷ್ಟು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಷೆ ಮಾಡಿ ಆದಮೇಲೆ ಮೂರು ಕಂಬ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಮತ್ತೆ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಸಿಂಗಲ್ ಕ್ರೋಷೆ, ಪ್ರತಿಯೊಂದು ಹೋಲಿಗೆ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಸೊ ಮೂರು ಸಿಂಗಲ್ ಕ್ರೋಷೆ ಆದಮೇಲೆ ಈ ಟೂ ಚೈನ್ ಗ್ಯಾಪಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಷೆ, ಟೂ ಚೈನ್ ಗ್ಯಾಪಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡಿ ಅಲ್ಲಿಂದ ಮತ್ತೆ ಒನ್ ಚೈನ್, ಟೂ ಚೈನ್, ಟೂ ಚೈನ್ನ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇಲ್ಲಿ ಕೂಡ ಕಂಬಗಳು ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ಕೂಡ ತುಂಬ ಈಸಿ ಸ್ಟೆಪ್ ಇದು. ಇಲ್ಲಿ ಕೂಡ ಮೂರು ಕಂಬ ಮೂರು ಚೈನ್ ಈ ಥರ ಹಾಕ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು, ಮತ್ತೆ ಮೂರು ಡಬಲ್ ಕ್ರೋಷೆ ಮೂರು ಚೈನ್. ಸೊ ಇದು ಕೂಡ ತುಂಬ ಈಸಿ ಇದೆ, ಮೂರು ಡಬಲ್ ಕ್ರೋಷೆ ಮೂರು ಚೈನ್, ಮೂರು ಡಬಲ್ ಕ್ರೋಷೆ ಮೂರು ಚೈನ್ ಅಷ್ಟೇ ಹಾಕ್ಕೊಂಡು ಹೋಗೋದು. ಇದರಲ್ಲಿ ಫಸ್ಟ್ ಸ್ಟೆಪ್ ಹೇಳಿದೆ ಅಲ್ಲ ನಾನು, ಫೋರ್ ಚೈನ್ ಎರಡು ಕಂಬ, ಸೆಕೆಂಡ್ ಸ್ಟೆಪ್ ನಾಲ್ಕು ಕಂಬ ಎರಡು ಚೈನು, ಥರ್ಡ್ ಸ್ಟೆಪ್ಪು ಮೂರು ಕಂಬ ಮೂರು ಚೈನ್, ಮೂರು ಕಂಬ ಮೂರು ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು. ಸೊ ಈ ಸ್ಟೆಪ್ ಕೂಡ ತುಂಬ ಈಸಿ ಇದೆ, ಬರೀ ಚೈನು ಕಂಬಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಮೂರು ಕಂಬ ಮಾಡಿ ಮೂರು ಚೈನ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಕೌಂಟಿಂಗ್ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅವಾಗ ಅಂದರೆ ನಮಗೆ ಫಿನಿಷಿಂಗ್ ನೀಟಾಗಿ ಬರುತ್ತೆ. ಜಸ್ಟ್ ಸ್ಟಾರ್ಟಿಂಗ್ ಈ ಥರ ಕಾಣಿಸುತ್ತೆ, ಒಂದು ಅಷ್ಟು ದೂರ ಹಾಕ್ತಾ ಇದ್ದಂಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗೆ. ನೋಡಿ ಇದು ಎಷ್ಟು ನೀಟಾಗಿ ಕೂತ್ಕೊಂಡಿದೆ, ನಾಲ್ಕು ಕಂಬ ಎರಡು ಮೂರು ಕಂಬ ಎಲ್ಲ ಅದು ನೀಟಾಗಿ ಕೂತ್ಕೋಬೇಕು, ಕಂಪ್ರೆಸ್ ಆದಂಗೆಲ್ಲ ಟೈಟ್ನೆಸ್ ಬರಬಾರ್ದು. ಸೊ ನೀಟಾಗೆ ಕರೆಕ್ಟಾಗಿ ಮೆಜರ್ಮೆಂಟು
ನೋಡಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಲಾಸ್ಟ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ 4 ಕಂಬ ಇರುತ್ತೆ ಅಲ್ವಾ, ಅಲ್ಲಿಗೆ ನಾನು ಎಕ್ಸ್ಟ್ರಾ 2 ಕಂಬ ಹಾಕಿ ಇವಾಗ ಒಂದು ಸಾರಿ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಸೀರೆನ. ಇಲ್ಲಿ ಕಟ್ ಮಾಡೋ ನೆಸೆಸರಿ ಇಲ್ಲ, ಟರ್ನ್ ಮಾಡ್ಕೊಳ್ಬೇಕು. ಮತ್ತೆ ನೋಡಿ, ಇಲ್ಲಿ 2 ಕಂಬ ಮಾಡಿಬಿಟ್ಟು ನಾನು ಟರ್ನ್ ಮಾಡಿದ್ದೆ ಅಲ್ವಾ, ಸೊ ಅಲ್ಲೇ ಸಿಂಗಲ್ ಕ್ರೋಷೆ ಮಾಡ್ತೀನಿ ನಾನು. ಮತ್ತು ಇದು ಫ್ರಂಟ್ ಸೈಡ್, ಇವಾಗ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ 3 ಚೈನ್ ಗ್ಯಾಪಲ್ಲಿ. ಒಂದು ಸತಿ ಸಿಂಗಲ್ ಕ್ರೋಷೆ, 2 ಸತಿ ಸಿಂಗಲ್ ಕ್ರೋಷೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಷೆ. ಈ 3 ಚೈನ್ ಗ್ಯಾಪಲ್ಲಿ 3 ಸರ್ತಿ ಸಿಂಗಲ್ ಕ್ರೋಷೆ ಮಾಡಿದೆ. ಮತ್ತು ಕಂಬದ ಮೇಲೆ ಇರೋ ಗ್ಯಾಪಲ್ಲಿ ಕೂಡ ನಾನು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಮತ್ತು ಈ 3 ಚೈನಲ್ಲಿ ಕೂಡ 3 ಸರ್ತಿ ಸಿಂಗಲ್ ಕ್ರೋಷೆ. ಮತ್ತು ಇವಾಗ ಕಂಬದ ಮೇಲೆ ಫಸ್ಟ್ 2 ಬಾಕ್ಸಲ್ಲಿ ಈ ಥರ ಸಿಂಗಲ್ ಕ್ರೋಷೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 3 ಕಂಬ ಇದೆ ಅಲ್ವಾ, ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಷೆ ಮಾಡಿ 2 ಬಾಕ್ಸ್ ಆದಮೇಲೆ 3ನೇ ಬಾಕ್ಸಿಗೆ ಈ ಕಂಬಗಳ ಮೇಲಿರೋ ಫಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಷೆ ಒಂದು ಸತಿ ಮಾಡಿದೆ. ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕೀಗ. ದಾರ ಸುತ್ತಕೊಂಡು ನೆಕ್ಸ್ಟ್ 3rd ಬಾಕ್ಸ್ಗೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, 2ರಲ್ಲಿ ಒಂದು 2ರಲ್ಲಿ ಒಂದು, ಈ ರೀತಿ ಕಂಬನ ಮಾಡ್ಕೋಬೇಕು. 3rd ಬಾಕ್ಸಿಗೆ ನಾನು ಕಂಬಗಳನ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 2 ಬಾಕ್ಸಲ್ಲೂ 3 ಚೈನ್ಗೆ 3 ಸಿಂಗಲ್ ಕ್ರೋಷೆ ಮಾಡಿದೆ. ಈ ಕಡೆ 3rd ಬಾಕ್ಸ್ ಪಕ್ಕ ಇರೋ ಕಂಬಗಳು 3 ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಷೆ ಮಾಡಿ ಡೈರೆಕ್ಟಾಗಿ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ 10 ಕಂಬಗಳನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ, 10 ಡಬಲ್ ಕ್ರೋಷೆ. ಸೊ 10 ಡಬಲ್ ಕ್ರೋಷೆ ಮಾಡಿ ಆದಮೇಲೆ ಇಲ್ಲಿ ನೋಡಿ, ಕಂಬದ ಮೇಲೆ 3 ಕಂಬಗಳಿರುತ್ತಲ್ಲ, ಲಾಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಅದು ನೀಟಾಗಿ ಯು ಶೇಪ್ ಕುತ್ಕೋಬೇಕು ಅಂತ ಆ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಪಕ್ಕದ ಬಾಕ್ಸಲ್ಲಿ 3 ಸಿಂಗಲ್ ಕ್ರೋಷೆ, 3 ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಷೆ ಮಾಡಿ ಈ ಕಂಬಗಳ ಮೇಲೆ ಕೂಡ ಹೋಲ್ಸ್ಗಲಿ ಸಿಂಗಲ್ ಕ್ರೋಷೆಸ್ನೇ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗು 2 ಬಾಕ್ಸ್ ಖಾಲಿ ಬಿಟ್ಟು 3ನೇ ಬಾಕ್ಸಿಗೆ ನಾನು 10 ಕಂಬಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಇವಾಗ ನಾನು 1 ಬಾಕ್ಸ್ ಅಲ್ಲಿ ಖಾಲಿ ಬಿಟ್ಟು ಮತ್ತು ಇನ್ನೆರಡು ಖಾಲಿ ಬಿಡೋಣ, ಅಂದರೆ 3 ಬಾಕ್ಸು, ಒಂದು ಆರ್ಚ್ ಆದಮೇಲೆ 3 ಬಾಕ್ಸು ಅದೇ ರೀತಿ 3 ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಹೋಗಬೇಕು. 3 ಬಾಕ್ಸ್ ಬಿಟ್ಟು 4ನೇ ಬಾಕ್ಸಿಗೆ ನಾನು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆಲ್ಲ ಸಿಂಗಲ್ ಕ್ರೋಷೆ ಮಾಡಬೇಕು, 3 ಚೈನ್ ಇರೋ ಕಡೆನೂ 3 ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಮತ್ತು ಇವಾಗ 3 ಸರ್ತಿ ಸಿಂಗಲ್ ಕ್ರೋಷೆ, 2 ಖಾಲಿ ಬಿಟ್ಟೆ ಅಲ್ವಾ, ಸ್ಟಾರ್ಟಿಂಗ್ 2 ಬಿಟ್ಟಿದ್ದೀನಿ ಅಷ್ಟೇ. ಮತ್ತು ಒಂದು ಆರ್ಚ್ ಆದ ತಕ್ಷಣ 3 ಖಾಲಿ ಬಿಡಬೇಕು, 3 ಬಾಕ್ಸ್ ಖಾಲಿ ಬಿಡಬೇಕು, 1 2 ಇದು 1, ಇದು 3 ಸಿಂಗಲ್ ಕ್ರೋಷೆ ಮಾಡಿ ಇವಾಗ ಈ 3 ಕಂಬಗಳಿರುತ್ತಲ್ಲ ಫಸ್ಟ್ ಕಂಬದ ಮೇಲೆ ಮಾತ್ರ ಸಿಂಗಲ್ ಕ್ರೋಷೆ ಮಾಡಿ, ಫಸ್ಟ್ ಕಂಬದ ಮೇಲೆ ಮಾತ್ರ ಸಿಂಗಲ್ ಕ್ರೋಷೆ ಮಾಡಿ ಈಗ 4th ಬಾಕ್ಸಿಗೆ ಒಂದು ಆರ್ಚ್ ಆದಮೇಲೆ 4th ಬಾಕ್ಸ್ಗೆ ನಾನು ಮತ್ತೆ ಆರ್ಚ್ನ ಮಾಡ್ಕೊಳ್ತೀನಿ. ಸುಚಿ ಮೇಲೆ ದಾರ ಸುತ್ಕೋಬೇಕು 4th ಬಾಕ್ಸ್ಗೆ, ಅಂದರೆ ಆರ್ಚಿಂದ 4th ಬಾಕ್ಸ್ಗೆ ಮತ್ತೆ ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ 10 ಕಂಬಗಳನ್ನ ಮಾಡ್ತೀನಿ. ಇದು 4th, 3 ಬಾಕ್ಸ್ ಖಾಲಿ ಬಿಟ್ಟು 4th ಬಾಕ್ಸ್ಗೆ ಮತ್ತೆ 10 ಕಂಬಗಳನ್ನ ಫಿಲ್ ಮಾಡಿಬಿಟ್ಟು ನೋಡಿ, ಪಕ್ಕದ ಕಂಬದ ಕಂಬಗಳಿರುತ್ತಲ್ಲ ಲಾಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ಆವಾಗ ನಮಗೆ ನೀಟಾಗಿ ಯು ಶೇಪ್ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ಬಾಕ್ಸಿಗೆ ನಾವು ಲಾಕ್ ಮಾಡಬಾರ್ದು, ಅಲ್ಲಿ ಲಾಕ್ ಮಾಡಿ ಕಂಬಕ್ಕೆ ನೆಕ್ಸ್ಟ್ ಬಾಕ್ಸ್ಗೆ 3 ಸಿಂಗಲ್ ಕ್ರೋಷೆ ಫಿಲ್ ಮಾಡ್ಕೋಬೇಕು. ಮತ್ತು 3 ಬಾಕ್ಸ್ನ ನಾನು ಖಾಲಿ ಬಿಟ್ಟು 4th ಬಾಕ್ಸ್ಗೆ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಪ್ರತಿ 3 ಬಾಕ್ಸ್ಗೆ ಒಂದು ಆರ್ಚ್ ಮಾಡ್ಕೊಂಡು ಹೋಗೋಣ. ಈ ರೀತಿ ಎಂಡ್ವರೆಗೂ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೂಡ 2 ಬಾಕ್ಸ್ ಬಿಟ್ಟಿದ್ದೀವಿ ನೋಡಿ, 2 ಬಾಕ್ಸ್ ಸ್ಟಾರ್ಟಿಂಗ್ 2 ಬಾಕ್ಸ್ ಬಿಟ್ಟಿದ್ದಲ್ವ, ಲಾಸ್ಟಲ್ಲಿ ಕೂಡ 2 ಬಾಕ್ಸ್ ಕರೆಕ್ಟಾಗಿ ಬಂದಿದೆ. ಸೊ ಮತ್ತೆ ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ನ, ಇಲ್ಲಿ ಕೂಡ ನಾನು ಎಂಡ್ ಮಾಡಲ್ಲ.
ಟರ್ನ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನಾವು ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿ ಟ್ರಿಮ್ ಮಾಡ್ಕೊಳ್ಳೋಣ ಫಿನಿಷಿಂಗ್ ಕಾಣಿಸೋ ಥರ. ಸೊ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಥ್ರೆಡ್ ಇದು ಮಾಡುತ್ತೆ. ಮತ್ತು ತ್ರೀ ಚೈನಿಗೆ ತ್ರೀ ಸಿಂಗಲ್ ಕ್ರೋಷೆ ಮಾಡಿದೆ. ಕಂಬದ ಹಿಂದೆ ನೋಡಿ ಫ್ರೆಂಡ್ಸು, ಕಂಬಗಳಿದೆ ಅಲ್ವಾ, ಅಲ್ಲಿ ಕೂಡ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಫ್ರೆಂಡ್ಸ್ ಕಂಬದ ಮೇಲೆಯಿಂದನೇ ನಾನು ನೋಡಿ ಎರಡು ಸತಿ ದಾರ ಸುತ್ತಕೊಂಡೆ ನೀಡಲ್ ಮೇಲೆ. ಇವಾಗ ಆರ್ಚ್ ಪಕ್ಕ ಎರಡು ಸತಿ ಸಿಂಗಲ್ ಕ್ರೋಷೆ ಮಾಡಿರ್ತೀವಲ್ಲ, ಅಲ್ಲೂ ಕೂಡ ನಾನು ಫಸ್ಟ್ ಕಂಬ ಮಾಡ್ಕೊಂಬಿಡ್ತೀನಿ ಟ್ರಿಪಲ್ ಕ್ರೋಷೆನ. ಸುಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೋಬೇಕು. ಆ ಸಿಂಗಲ್ ಕ್ರೋಷೆ ಮೇಲೆ ನೋಡಿ, ಆರ್ಚ್ ಮೇಲೆ ಅಲ್ಲ, ಕಂಬಗಳ ಮೇಲೆ ಅಲ್ಲ, ಸಿಂಗಲ್ ಕ್ರೋಷೆ ಎರಡು, ಆರ್ಚ್ ಪಕ್ಕ ಇರೋ ಎರಡು ಸಿಂಗಲ್ ಕ್ರೋಷೆ ಮೇಲೇ ಎರಡು ಟ್ರಿಪಲ್ ಕ್ರೋಷೆನ ಫಸ್ಟ್ ಹಾಕ್ಕೊಂಬಿಡ್ತೀನಿ ನಾನು. ಅದಾದಮೇಲೆ ಮತ್ತೆ ಎರಡು ಸತಿ ದಾರ ಸುತ್ಕೋಬೇಕು, ಡೈರೆಕ್ಟ್ ಆರ್ಚ್ ಮೇಲಿರೋ ಹೋಲ್ ಗ್ಯಾಪ್ಗಳು ಕೂಡ ಟ್ರಿಪಲ್ ಕ್ರೋಷೆ ಹಾಕಬೇಕು. ಫ್ರೆಂಡ್ಸ್ ಹಿಂಗೆ ಮಾಡೋದ್ರಿಂದ ಆರ್ಚ್ ನೀಟಾಗಿ ಫ್ಲ್ಯಾಟಾಗಿ ಬರುತ್ತೆ, ಸೊ ಇದು ಟೈಟ್ನೆಸ್ ಬರೋದಿಲ್ಲ. ಸೊ ಈ ಡಿಸೈನ್ಗೆ ಇದೇ ರೀತಿ ಬರುತ್ತೆ. ಆರ್ಚ್ ಪಕ್ಕದಲ್ಲಿರೋ ಮೂರು ಸಿಂಗಲ್ ಕ್ರೋಷೆ ಹಾಕಿರ್ತೀವಿ ಅಲ್ವಾ, ಫಸ್ಟ್ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಷೆ ಹಾಕಬೇಕು, ಸೆಕೆಂಡು ಥರ್ಡ್ ಸಿಂಗಲ್ ಕ್ರೋಷೆಗೆ ಟ್ರಿಪಲ್ ಕ್ರೋಷೆನ ಹಾಕ್ಕೊಂಡು ಈ ಆರ್ಚ್ ಮೇಲೆ ಇರೋ ಆರ್ಚಲ್ಲಿರೋ ಕಂಬಗಳ ಮೇಲೆಲ್ಲ ಟ್ರಿಪಲ್ ಕ್ರೋಷೆನ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಗಂಟ ನಾವು ಡಬಲ್ ಕ್ರೋಷೆ ಮಾಡ್ತೀವಿ ಫ್ರೆಂಡ್ಸ್, ಲಾಸ್ಟ್ ಸ್ಟೆಪ್ ಇದೊಂದು ಟ್ರಿಪಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಇದು ಮತ್ತೆ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಆರ್ಚ್ ಅಲ್ಲಿರೋ ಕಂಬಗಳ ಮೇಲೆಲ್ಲ ಹಾಕ್ಕೊಂಡು ಹೋದೆ. ಇವಾಗ ಕೂಡ ಎರಡು ಸತಿ ದಾರ ಸುತ್ತಕೊಂಡಿದ್ದೀನಿ ಪಕ್ಕದ ಸಿಂಗಲ್ ಕ್ರೋಷೆ. ಸ್ಟಾರ್ಟಿಂಗ್ ನಾವು ಎರಡು ಸಿಂಗಲ್ ಕ್ರೋಷೆಗೂ ಟ್ರಿಪಲ್ ಕ್ರೋಷೆ ಮಾಡ್ತೀವಿ ಅಲ್ವಾ, ಎಂಡಲ್ಲಿ ಕೂಡ ಎರಡು ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಷೆಗೂ ಟ್ರಿಪಲ್ ಕ್ರೋಷೆ ಮಾಡಿ ಒಂದು ಚೈನ್ ಹಾಕ್ಕೊಳ್ಬೇಕಂದ್ರೆ ಇಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಸಿಂಗಲ್ ಕ್ರೋಷೆ ಮಾಡ್ಬೋದು. ಈ ರೀತಿ ಆರ್ಚ್ ಬರುತ್ತೆ. ಸೊ ನಾರ್ಮಲ್ ಆರ್ಚಸ್ ಫ್ರೆಂಡ್ಸ್, ಬಟ್ ಸ್ಟಾರ್ಟಿಂಗ್ ಪಕ್ಕದಲ್ಲಿ ಎರಡು ಸತಿ ಸಿಂಗಲ್ ಕ್ರೋಷೆಗೆ ಕಂಬ ಮಾಡಿದ್ದೀನಿ, ಎಂಡಿಂಗಲ್ಲೂ ಎರಡು ಸಿಂಗಲ್ ಕ್ರೋಷೆಗೆ ಎಕ್ಸ್ಟ್ರಾ ಎರಡು ಕಂಬ ಮಾಡಿ ಲಾಕ್ ಮಾಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ, ಡಿಸೈನು ಫ್ಲ್ಯಾಟಾಗಿ ಬರುತ್ತೆ. ಮತ್ತು ಇಲ್ಲಿ ಇರೋ ಕಂಬಗಳ ಮೇಲೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡಬೇಕು. ತ್ರೀ ಸಿಂಗಲ್ ಕ್ರೋಷೆ ಮಾಡಿದ್ವಿ ಅಲ್ಲ, ಬಾಕ್ಸ್ ಮೇಲೆ ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಅಲ್ಲೂ ಕೂಡ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ. ಮತ್ತು ಕಂಬಗಳ ಮೇಲೆ ಸಿಂಗಲ್ ಕ್ರೋಷೆ. ಇವಾಗ ಕಂಬದ ಮೇಲೆ ಸಿಂಗಲ್ ಕ್ರೋಷೆ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಮೂರು ಇದೆ ಅಲ್ವಾ, ಫಸ್ಟ್ ಒನ್ಗೆ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಫಸ್ಟ್ ನೋಡಿ ಮೂರು ಸಿಂಗಲ್ ಕ್ರೋಷೆ ಇದೆ ಅಲ್ವಾ, ಆರ್ಚ್ ಪಕ್ಕ ಮೂರಿದೆ. ಫಸ್ಟ್ ಸಿಂಗಲ್ ಕ್ರೋಷೆಗೆ ಡೈರೆಕ್ಟ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸೆಕೆಂಡ್ ಸಿಂಗಲ್ ಕ್ರೋಷೆಗೆ ಸುಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ನೋಡಿ ಕಂಬನೇ ಮಾಡಿಬಿಡ್ತೀನಿ ಡೈರೆಕ್ಟಾಗೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ಬೇಕಂದರೆ ಈ ಎರಡು ಸಿಂಗಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ ಕೂಡ ತೊಗೋಬೋದು ಫ್ರೆಂಡ್ಸ್, ಇಲ್ಲ ಟ್ರಿಪಲ್ ಕ್ರೋಷೆನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಗುತ್ತೆ ಅಂದರೆ. ಆ ಸಿಂಗಲ್ ಕ್ರೋಷೆಗೂ ಎರಡು ಸಿಂಗಲ್ ಕ್ರೋಷೆನೂ ಎರಡು ಟ್ರಿಪಲ್ ಕ್ರೋಷೆ ಮಾಡಿ ಮತ್ತು ಆರ್ಚಲ್ಲಿರೋ ಕಂಬಗಳ ಮೇಲಿರೋ ಹೋಲ್ ಗ್ಯಾಪ್ಗೂ ಟ್ರಿಪಲ್ ಕ್ರೋಷೆ ಮಾಡ್ಕೊಂಡು ಹೋಗ್ತೀನಿ. ಮೇಲೆ ಆರ್ಚ್ ಕಂಬಗಳ ಮೇಲಿರೋ ಎಲ್ಲ ಹೋಲ್ ಗ್ಯಾಪ್ಗೆನ ಮಾಡ್ಕೊಂಡು ಹೋಗೋಣ. ಸೊ ಪೂರ್ತಿ ಇಲ್ಲಿ ಇಲ್ಲಿ ಕೂಡ ಹತ್ತು ಕಂಬದ ಮೇಲೆ ಹತ್ತು ಟ್ರಿಪಲ್ ಕ್ರೋಷೆ ಬಂದು ಆದಮೇಲೆ ಲಾಸ್ಟಲ್ಲಿ ನೋಡಿ ಇಲ್ಲಿ ಮೂರು ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಷೆಗೆ ಮಾತ್ರ ಟ್ರಿಪಲ್ ಕ್ರೋಷೆ ಮಾಡಿ ಮೂರನೇ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಷೆನೇ ಮಾಡೋದು. ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಡಿಸೈನು. ಇದು ನೀವು ಲಾಸ್ಟ್ ಸ್ಟೆಪ್ಪು ಬ್ಯಾಕ್ ಸೈಡಿಂದ ಬರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಬೇಕಂದರೆ ಚಿಕ್ಕದು ಆರ್ಚ್ ಬರುತ್ತೆ ಅಲ್ವಾ ಗ್ರೀನು, ಅದನ್ನು ಎಂಡ್ ಮಾಡಿಬಿಟ್ಟು ನೀವು ಫ್ರಂಟ್ ಸೈಡಿಂದನೇ ಈ ಥರ ಮಾಡ್ಕೊಂಡು ಬರ್ಬೋದು, ಬಟ್ ಕೌಂಟಿಂಗ್ಸ್ ಕರೆಕ್ಟಾಗಿ ಬರಲಿ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಈ ರೀತಿ ಬೇಸ್ ಪೂರ್ತಿ ಅಂದರೆ ಗ್ರೀನ್ ಕಲರ್ ಪೂರ್ತಿ ನಾವು ಹಾಕ್ಕೊಂಡೋಗಿ ಒಂದು ಟೂ ತ್ರೀ ಚಿನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಎಂಡಿಂಗ್ ತೋರಿಸಿಲ್ಲ, ಡೈರೆಕ್ಟ್ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇಲ್ಲಿ 157 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸ್ಟೋನ್ ಚೈನು ಬಾಲ್ ಚೈನು ಎರಡು ಸ್ಟಿಕ್ ಮಾಡಿದ್ದೀನಿ. ಸೊ ಇದು ನಾಲ್ಕು ಕಂಬ ಇರೋ ಕಡೆ ಒಂದು ಚಿಕ್ಕ
ಕುಂದನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಸೊ ಟೋಟಲಾಗಿ ಈ ಥರ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಅಂಟಿಸಿದ್ದೀವಿ ಅಲ್ಲ, ಇನ್ನೂ ಒಂದು ಬಾಲ್ ಚೈನ್ ಬರಬೇಕಿತ್ತು, ಸೊ ಜಾಸ್ತಿ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಎರಡು ಸ್ಟೆಪ್ ಅಂಟಿಸ್ಬೇಕು ಇದಕ್ಕೆ ಡಿಸೈನ್ಗೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟಾಗಿ ಈ ಡಿಸೈನ್ ತುಂಬ ಜನ ಕೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಬೀಡ್ಸ್ ಇಷ್ಟ ಇಲ್ಲ ಬೇರೆ ಥರ ಬೀಡ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದೇ ಸ್ಕಿಪ್ ಮಾಡಿಬಿಡಿ. ಫಸ್ಟ್ ಟೂ ಸ್ಟೆಪ್ಸು ನಾರ್ಮಲಾಗಿ, ಥರ್ಡ್ ಸ್ಟೆಪ್ಪು ಫೋರ್ತು ಫಿಫ್ತ್ ಸಿಕ್ಸ್ತ್ ಆ ಥರ ಹಾಕ್ಕೊಂಡೋಗಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1200 ಅಂದರೆ 1200 ಟು 1500ವರೆಗೂ ಚಾರ್ಜ್ ಮಾಡ್ತಾರೆ. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಕಡಿಮೆ ತೊಗೊಳ್ಳೋರು ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.